channel Gayu's Clips. Actually, Deepavali time alli ivondu shorts maadide. Mane clean maartta idina, en maartta idini neeve nodi ant heli. Adu surprise iga reveal maartini. Namma kitchen ge, nanna kitchen ge hosa member add agidare. Ade namma Bosch dishwasher. Ivattu dishwasher bagge review kodtini. Enandre ಇದರ ನಿಖರವಾದ ಬೆಲೆ ಎಷ್ಟು, ಇದು ಯೂಸಸ್ ಏನು, ಯೂಸ್ ಆಗತ್ತಾ ಇಲ್ಲ ವಿತ್ ಡೆಮೋ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತುಂಬ ಜನ ಹೆಣ್ಮಕ್ಳಿಗೆ ಒಂದು ಯಾವಾಗಲೂ ಕ್ವಶನ್ ಇದ್ದೇ ಇರುತ್ತೆ, ನಿಜವಾಗ್ಲೂ ಯೂಸ್ಫುಲ್ಲಾ, ಇದನ್ನು ತಗೋಬೇಕಾ ಬೇಡವಾ ಅಂತ ಹೇಳಿ. ನನಗೂ ಕೂಡ ಆ ಡೈಲೆಮಾ ಇದ್ದೇ ಇತ್ತು, ಯಾವಾಗಲೂ ಅನ್ಕೊಳ್ತಾ ಇದ್ದೆ ತಗೊಳ್ಳಾ ಬೇಡವಾ, ತಗೊಳ್ಳಾ ಬೇಡವಾ ಅಂತ. ಫೈನಲಿ ಡಿಸೈಡ್ ಮಾಡಿದೆ ತಗೋಬೇಕು, ಬಟ್ ಹೊಸ ಮನೆಗೆ ಹೋದ್ಮೇಲೆ ತಗೊಳ್ಳೋಣ, ಅದಕ್ಕಂತ ಒಂದು ಜಾಗನ ಮಾಡಿಸ್ಬಿಟ್ಟು ಆ ನಂತರ ತಗೊಳ್ಳೋಣ ಅಂತ ಹೇಳಿ ನಾನು ಡಿಸೈಡ್ ಆಗಿದ್ದೆ. ಸೊ ನಂಗೆ ಒಂದು ಯಾವಾಗಲೂ ಇತ್ತು ಏನು ಮಾಡೋದು ಏನು ಮಾಡೋದು ಅಂತ. ನನಗೆ ಸ್ಟ್ರೆಸ್ ಎಷ್ಟು ಜಾಸ್ತಿ ಆಯಿತು ಅಂತಂದರೆ, ಈವನ್ ಹಾಸ್ಪಿಟಲ್ಗೆ ಹೋಗಿ ಬಂದೆ, ಯಾಕಂದರೆ ಬ್ಲಡ್ ಪ್ರೆಷರ್ ಏನಾದರೂ ಬಂದುಬಿಟ್ಟಿದ್ಯಾ, ಜಾಸ್ತಿ ಆಗಿದೆಯಾ, ತೋರಿಸ್ಕೊಂಡು ಬರೋಣ ಅಂದ್ಕೊಂಡು ಹಾಸ್ಪಿಟಲ್ಗೂ ಹೋಗಬೇಕಾಯಿತು. ಯಾಕಂದರೆ ನಿಮಗೆಲ್ಲ ಗೊತ್ತು, ನಾವು ಮನೆ ಕಟ್ಟಿಸ್ತಾ ಇದ್ದೀವಿ ಅಂತ. ಮನೆ ಕಟ್ಟಿಸ್ತಾ ಇರೋದ್ರಿಂದ ಅಲ್ಲಿ ಕೆಲಸದವ್ರಿಗೆ ಎರಡು ಟೈಮ್ ಟೀ ಕೊಡ್ತೀವಿ. ಆ ಟೀದು ತುಂಬ ಜನಕ್ಕೆ ಮಾಡೋದ್ರಿಂದ ಟೀ ಪಾತ್ರೆ ಅದರದ್ದು ಇದು, ಆಮೇಲೆ ಕಪ್ಸು ಫ್ಲಾಸ್ಕು ಎರಡು ಫ್ಲಾಸ್ಕ್ ತೊಳಿಬೇಕು. ಇದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಪಾತ್ರೆ, ನಾವಿಬ್ಬರೇ ಇರೋದಿದ್ರು ವಿಜಯ್ ಇದ್ದಾನೆ, ಮೂರು ಜನ ಆಗ್ಬಿಡ್ತೀವಿ. ಅಡುಗೆ ಇಡೀ ದಿನದ್ದು ಪಾತ್ರೆಗಳು, ನಾನು ಮದುವೆ ಆದಾಗಿಂದನು ನಾನು ಪಾತ್ರೆಗಳನ್ನು ಯಾವತ್ತೂ ಕೆಲಸದವ್ರಿಗೆ ಕೊಟ್ಟಿಲ್ಲ. ನಂಗೆ ಅದೇನು ಪಾತ್ರೆಗಳನ್ನು ಕೊಡೋಕೆ ಅಷ್ಟು ಇಷ್ಟನೇ ಆಗಲ್ಲ, ನಾನೇ ತೊಳ್ಕೊಳ್ತಾ ಇದ್ದೆ. ಅದೆಷ್ಟೇ ಕಷ್ಟ ಆಗಲಿ, ಹಬ್ಬ ಹರಿದಿನ ಏನೇ ಇರಲಿ, ಎಷ್ಟೇ ಜನ ಗೆಸ್ಟ್ ಬರಲಿ, ಪಾತ್ರೆ ಮಾತ್ರ ನಂದೇನೆ, ತೊಳ್ಕೊಳ್ತಾ ಇದ್ದೆ. ಬಟ್ ಕೆಲವೊಮ್ಮೆ ತುಂಬ ಜನ ಆದಾಗ, ತುಂಬ ಪಾತ್ರೆ ಆದಾಗ ಸ್ಟ್ರೆಸ್ ಆಗ್ತಾ ಇತ್ತು. ನೈಟ್ ಮಲಗುವಾಗ ನನಗೆ ಎಲ್ಲ ಕಿಚನ್ ಕ್ಲೀನ್ ಆಗಿಬಿಡ್ಬೇಕು. ಕೆಲವೊಮ್ಮೆ ಎಷ್ಟು ಟೈರ್ಡ್ ಆಗಿ ಇರ್ತಾ ಇದ್ದೆ, ಬರ್ತಾ ಇದ್ದೆ ಊರಿಂದ, ಆಗ ಪಾತ್ರೆಗಳನ್ನ ನೋಡಿದಾಗ ಟೈಮು ಇರ್ತಿದ್ದಿಲ್ಲ ಕ್ಲೀನ್ ಮಾಡೋಕ್ಕೆ, ಬಿಟ್ಟು ಮಲಗೋಕ್ಕೂ ಮನಸ್ಸಿಲ್ಲ, ಕೆಲವೊಂದ್ಸರಿ ಅಳು ಬರ್ತಾ ಇತ್ತು, ಅಷ್ಟು ಸ್ಟ್ರೆಸ್ ಆಗ್ತಾ ಇತ್ತು. ಇದೆಲ್ಲ ಯೋಚನೆ ಮಾಡಿದಾಗ ಹಣ ಮುಖ್ಯನ, ಸಮಯ ಮುಖ್ಯನ ಅಂತ ಅನಿಸಿದಾಗ ಸಮಯ ಮುಖ್ಯ ಅಂತ ಅನಿಸ್ತು. ಸ್ಟ್ರೆಸ್ ಕಡಿಮೆ ಆಗಬೇಕು. ಸೊ ನೋಡೋ ಬಿಡೋಣ, ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡದೇ ಇದ್ರೆ ನನಗೆ ಇದ್ರ ಬಗ್ಗೆ ಅರ್ಥನೇ ಆಗಲ್ಲ ಅಂದ್ಕೊಂಡು ಹೋದ್ವಿ. ನಮ್ಮ ದಾವಣಗೆರೆಯಲ್ಲೇ ಶೋರೂಮ್ಸ್ ಇದೆ, ತುಂಬ ಸಿಕ್ಕಾಪಡೆ ಶೋರೂಮ್ಸ್ ಇದೆ. ನಮ್ಮ ರಿಲೇಟಿವ್ದೇ ಒಂದು ಶೋರೂಮ್ ಇರೋದ್ರಿಂದ ನಾವು ಅಲ್ಲಿಗೆ ಹೋದ್ವಿ. ಸೊ ಅದ್ರ ಬಗ್ಗೆ ಕ್ಲೀನಾಗಿ ಮಾಹಿತಿ ತೊಗೋಬೋದು. ಇವಾಗ ನಾನು ಅರ್ನ್ ಮಾಡ್ತಾ ಇರೋದ್ರಿಂದ EMI ಏನಾದರೂ ಕಟ್ಕೊಂಡು ತಗೋಬೋದಾ ಅಂತ ಯೋಚನೆ ಮಾಡೋಕ್ಕೆ ಯೋಚನೆ ಮಾಡ್ಕೊಂಡು ಹೋದ್ವಿ. ಬಿಕಾಸ್ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಬೇರೆ ಏನಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಸದ್ಯಕ್ಕೆ, ಹೊಸ ಮನೆಗೆ ಹೋದಾಗ ತೊಗೊಳೋಣ ಒಂದೊಂದೇ ಅಂತ ನಾನು ಯೋಚನೆ ಮಾಡಿದ್ದೆ. ಬಟ್ ಅನಿವಾರ್ಯ ಬಿತ್ತು. ಸೊ ಅಲ್ಲಿಗೆ ಹೋದಾಗ ನಮಗೆ ಮಾಹಿತಿ ಸಿಕ್ಕಿದ್ದು ಇದು 50,000 ಪ್ಲಸ್ ಇರೋದು, ಫೆಸ್ಟಿವಲ್ ಡಿಸ್ಕೌಂಟ್ಸ್ ಎಲ್ಲ ಸರಿ 45 ಅಂತ ಹೇಳಿದ್ರು. ಅದೇ ನಾವು EMI ತಗೊಂಡ್ರೆ ಡೌನ್ ಪೇಮೆಂಟ್ ಇರಲ್ಲ, EMI ತಗೊಂಡ್ರೆ ನಮಗೆ ರೆಸ್ಪೆಕ್ಟೆಡ್ ಬ್ಯಾಂಕ್ಸ್ ಇಂದ, ಅಂದ್ರೆ ಅದರದೇ ಆದ ಕೆಲವೊಂದು ಬ್ಯಾಂಕ್ ಗಳಿದೆ, ಎಕ್ಸಾಂಪಲ್ ICICI ಇರ್ಬೋದು, HDFC ಇರ್ಬೋದು, ಕೆಲವೊಂದು ಬ್ಯಾಂಕ್ ಗಳಲ್ಲಿ ನಾವೇನಾದ್ರೂ ಇದನ್ನ EMI ಮೂಲಕ ತಗೊಂಡ್ರೆ, ನಮ್ಮಲ್ಲಿ ಆ ಕ್ರೆಡಿಟ್ ಕಾರ್ಡ್ ಇದ್ದು ನಾವು EMI ಮೂಲಕ ತಗೊಂಡ್ರೆ ನಮ್ಗೆ 5,000 ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳಿದ್ರು. ಸೊ ಟೋಟಲಿ ನಮ್ಗೆ ಇದು 38,000 ಸಮಥಿಂಗ್, ಅಂದ್ರೆ 39 ಅನ್ಕೊಳ್ಳಿ, 39,000 ನಂಗೆ ಸಿಕ್ಕಂಗಾಯ್ತು. ತುಂಬಾ ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಕಡಿಮೆ ಬೆಲೆಗೆ ಸಿಕ್ತು, ಅದು ನಂಗೆ ಸಂತೋಷ. ಹಾಗೆ ಅದರದ್ದು ಪ್ರೈಸ್ ಕೇಳಿದ್ಮೇಲೆ ನಂಗೆ EMI ಬೇಡ, ನಂಗೆ ಕ್ಯಾಶ್ ಕೊಡ್ಬೋದು ಅಂತ ಅನ್ಕೊಂಡೆ. ಬಟ್ EMI ತಗೊಂಡು ತಗೊಂಡ್ರೆ ಮಾತ್ರ ನಮಗೆ 5,000 ಡಿಸ್ಕೌಂಟ್ ಸಿಗುತ್ತೆ ಅಂತ ಗೊತ್ತಾಯ್ತು. ಸೊ EMI ಹಂಗೆ ತಗೊಂಡಿದ್ದು. ಸೊ ಡಿಶ್ ವಾಷರ್, ಬಾಷ್ ಡಿಶ್ ವಾಷರ್ ನಿಜವಾಗ್ಲೂ ಯೂಸ್ಫುಲ್. ಯಾಕೆ ಗೊತ್ತಾ, ಇವಾಗ ರಾತ್ರಿ ಮಲಗುವಾಗ ಸ್ಟ್ರೆಸ್ ಆಗಲ್ಲ, ಎಷ್ಟಾದ್ರೂ ಪಾತ್ರೆಯಲ್ಲಿ, ಎರಡೇ ಪಾತ್ರೆ ಇರಲಿ, 20 ಪಾತ್ರೆ ಇರಲಿ, ಸಿಂಕ್ ಫುಲ್ ಪಾತ್ರೆ ಇರಲಿ, ನಂಗೆ ಟೆನ್ಷನ್ ಇರಲ್ಲ. ಅದಕ್ಕೆಲ್ಲದು ಅದಕ್ಕೆ ಡಂಪ್ ಮಾಡ್ತೀನಿ. ಪ್ಲಾಸ್ಟಿಕ್ ಉಳಿಯೋದು ಒಂದು ಅಥವಾ ಎರಡು, ಅಂದ್ರೆ ಕೆಲವೊಂದಿನೋ ಪ್ಲಾಸ್ಟಿಕ್ದು ಅಥವಾ ಕಾಸ್ಟ್ ಐರನ್ದು, ಕಲ್ಲಿಂದು ಮಣ್ಣಿಂದು ಕಾಸ್ಟ್ ಐರನ್ದು ಇದೆಲ್ಲ ಇಡಕ್ಕಾಗಲ್ಲ ಅದರಲ್ಲಿ. ಸೊ ಅದೆಲ್ಲ ಮಿಕ್ಕಿದ್ರೆ ಅದನ್ನ ಮಾತ್ರ ಒಂದು ಎರಡು ತೊಳೆದ್ಬಿಟ್ಟು ಹಾಕ್ಬಿಡಿದ್ರು. ಟೀ ಎಲ್ಲ ನಾವು ಮಾಡಿದ್ರೆ ತುಂಬಾ ಸ್ಟ್ರೈನ್ ಆಗಿರುತ್ತೆ, ಕೆಳಗಡೆ ಎಲ್ಲ ಗಸಿ ಕೂತಿರುತ್ತೆ, ಅದು ಕ್ಲೀನ್ ಆಗಲ್ಲ. ಸೊ ಅವಾಗೆಲ್ಲ ನೋಡಿದಾಗ ಇಡೀ ದಿನದಲ್ಲಿ ನಾನು ಭಾಳ ಮಾಡಿ 5-6 ಪಾತ್ರೆ ತೊಳಿಬೇಕಾಗತ್ತೆ. ಅದು ತುಂಬಾ ಈಸಿ, ನಾನು ಯಾವಾಗ ಓಡಾಡ್ಕೊಂಡು ತೊಳೆದು ಬಿಡ್ತೀನಿ. ಈಗ ಹೆಚ್ಚು ಕಡಿಮೆ ನಮ್ಮ ಬಾಷ್ ಡಿಶ್ ವಾಷರ್ ಬಂದು ಇಲ್ಲಿಗೆ 1 ವೀಕ್ ಮೇಲಾಯ್ತು. ನಿಜವಾಗ್ಲೂ ನೆಮ್ಮದಿಯಾಗಿದ್ದೀನಿ, ನಿದ್ದೆ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಟೈಮ್ ಉಳಿತಾ ಇದೆ ನನಗೆ. ಆ ಟೈಮಲ್ಲಿ ನಾನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೋದು, ಬ್ಲಾಗ್ಸ್ ಯಾವ ರೀತಿ ಮಾಡ್ಬೋದು, ಇದೆಲ್ಲ ಯೋಚನೆ ಮಾಡೋಕ್ಕಾಗ್ಲಿ, ಎಡಿಟಿಂಗ್ ಮಾಡೋಕ್ಕಾಗ್ಲಿ ಪೀಸ್ಫುಲ್ ಆಗಿ ನಾನಿದ್ದೀನಿ. ನಿಜವಾಗ್ಲೂ ನನಗೆ ಅರ್ಥ ಆಗಿದ್ದೇನು ಗೊತ್ತಾ, ಕೆಲವೊಂದ್ಸಲ ರಾಂಗ್ ಇನ್ವೆಸ್ಟ್ಮೆಂಟ್ ಆಗೋದು ನಿಜ, ಕೆಲವೊಂದ್ಸಲ ಆಗೇ ಆಗತ್ತೆ, ಬಟ್ ನಿಜವಾಗ್ಲೂ ವರ್ತ್ ಇನ್ವೆಸ್ಟಿಂಗ್ ಅಂತ ಹೇಳಿ ಅನಿಸಿದ್ದು ನನಗೆ ಈ ಬಾಷ್ ಡಿಶ್ ವಾಷರ್. ತುಂಬ ಖುಷಿ ಆಯಿತು ಅದು ಬಂದಾಗಿಂದ, ನಿಜವಾಗ್ಲೂ ನಾನು ನೆಮ್ಮದಿಯಾಗಿದ್ದೀನಿ. ನೀವು ಅದರ ಪೂರ್ತಿ ಡೆಮೋ ಕೊಡ್ತೀನಿ ನಾನು, ನೋಡ್ಕೊಂಡು ಬನ್ನಿ.
ಹಾಗೆ ಈ ಖಾಲಿ ಇದೆ, ಖಾಲಿ ಇದ್ದಾಗ ಅದರ ಪಾರ್ಟ್ಸ್ ಗಳ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ನೀವು ನೋಡ್ಬೋದು ಈ ಡಿಶ್ ವಾಷರ್ ಅಲ್ಲಿ ಎರಡು ಟ್ರೇ ಬರುತ್ತೆ, ಟ್ರೇ ಕೆಳಗಡೆ. ಓಕೆ, ತೋರಿಸ್ತೀನಿ. ಈ ಟ್ರೇ ಕೆಳಗಡೆ ಒಂದು ಫ್ಯಾನ್ ಇರುತ್ತೆ. ಈಗ ನೋಡಿ, ಮೂವ್ ಮಾಡ್ತೀನಿ ನಾನು, ಕಾಣಿಸ್ತಾ ಇದೆಯಾ? ನಾವು ಪಾತ್ರೆ ಜೋಡಿಸುವಾಗ ಹೇಗಿರ್ಬೇಕಂದ್ರೆ, ಯಾವುದೇ ಪಾತ್ರೆ ಫ್ಯಾನ್ಗೆ, ಕೆಳಗಡೆ ಇರುವಂತ ಫ್ಯಾನ್ಗೆ ಟಚ್ ಆಗಬಾರ್ದು. ಅದು ನೀರನ್ನ ಸ್ಪ್ರೇ ಮಾಡುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಟಚ್ ಆದ್ರೆ ಅದೊಂಥರ ಆಬ್ಸ್ಟಕಲ್ ಅನ್ಸುತ್ತೆ. ಸೊ ಮೆಷಿನ್ ಮೋಸ್ಟ್ಲಿ ವರ್ಕ್ ಆಗಲ್ಲ. ಅಲ್ಲೊಂದು ಫ್ಯಾನ್ ಇದೆ, ಹಾಗೆ ಈ ಒಂದು ಟ್ರೇ ಒಳಗೂ, ಟ್ರೇ ಕೆಳಗಡೆ ಕೂಡ ಒಂದು ಫ್ಯಾನ್ ಇದೆ. ಈ ಟ್ರೇನ ಕಂಪ್ಲೀಟ್ ರಿಮೂವ್ ಮಾಡಿ ನಾವು ನಮ್ಮ ಗ್ಯಾಸ್ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ನಾವು ಪಾತ್ರೆಗಳನ್ನ ಜೋಡಿಸ್ಬೋದು. ತುಂಬಾ ಈಸಿ, ಹಾಗೆ ಯಾವಾಗ್ಲೂ ಮೆಸ್ಡಪ್ ಆಗಿರಲ್ಲ ಮನೆ. ಕಾರಣ, ಯಾವಾಗ್ಲೂ ಮನೆ ಮೆಸ್ಡಪ್ ಅನ್ಸಲ್ಲ, ಕಾರಣ ಪಾತ್ರೆಗಳನ್ನ ಅಲ್ಲಿಗೆ ಆದ ತಕ್ಷಣ ತೆಗೆದು ನಾವು ಅದರಲ್ಲಿ ಡಂಪ್ ಮಾಡ್ತಾ ಬರ್ಬೋದು. ಫುಲ್, ಅದು ಎರಡೂ ಟ್ರೇ ಫುಲ್ ಆದಾಗ ನಾವು ಮಷಿನ್ ಆನ್ ಮಾಡಿದ್ರೆ ಸಾಕು, ಕಣ್ಣೆದ್ರಿಗೆ ಎಲ್ಲೂ ಪಾತ್ರೆ ಕಾಣಿಸಲ್ಲ. ಹಾಗೆ ಅದು ತೊಳೆದ ತಕ್ಷಣ ಎಲ್ಲ ಜೋಡಿಸ್ಕೊಂಡ್ಬಿಡ್ಬೇಕು ಅನ್ನೋ ಟೆನ್ಷನ್ ಇರಲ್ಲ, ಅದ್ರ ಒಳಗಡೆ ಇರುತ್ತೆ, ಮೆಷಿನ್ ಒಳಗಡೆ ಇರುತ್ತೆ. ನೀವು ಫ್ರೀ ಆದಾಗ ಅದನ್ನ ಓಪನ್ ಮಾಡಿ ನಿಮಗೆ ಅರ್ಜೆಂಟ್ ಇದ್ರೆ ಒಂದೊಂದು ತಗೊಂಡು ಬಳಸ್ಕೋಬಹುದು, ಇಲ್ಲ ನಾನು ಫ್ರೀ ಆಗಿದ್ದೀನಿ ಅಂದ್ರೆ ಅದನ್ನ ಜೋಡಿಸ್ಕೊಳ್ಳಬಹುದು. ಹೇಗಿದೆ ಐಡಿಯಾ? ಸೊ ಅದಕ್ಕೆ ಹೇಳಿದ್ದು, ನಾನು ನಿಜವಾಗ್ಲೂ ಹೇಳ್ತೀನಿ, ಬ್ಯುಸಿ ಆಗಿರೋ, ತುಂಬ ಬ್ಯುಸಿ ಲೈಫ್ ಅಂದರೆ ವರ್ಕಿಂಗ್ ವುಮನ್ ಆಗಲಿ, ತುಂಬ ಬ್ಯುಸಿ ಇರೋ ಹೌಸ್ ವೈಫ್ಸ್ ಆಗಲಿ, ನಿಮಗೆ ನಿಜವಾಗ್ಲೂ ಇದು ತುಂಬ ಅನುಕೂಲಕರ, ಸಾಧ್ಯವಾದವರು. ಓಕೆ, ಯಾರಿಗೆಲ್ಲ ಇ ಎಮ್ ಐ ಕಟ್ಟಕ್ಕೆ ಆಗುತ್ತೆ, ಇದು ಬರೀ 6 ಮಂತ್ಸ್ ಇ ಎಮ್ ಐ ಕೊಟ್ಟಿದ್ದಾರೆ ಅಷ್ಟೇ, ಆ ಥರ ಇ ಎಮ್ ಐ ಕಟ್ಟಕ್ಕೆ ಆಗುತ್ತೆ, ಅವರು ಧಾರಾಳವಾಗಿ ಇದನ್ನು ತಗೋಬೋದು ಅಂತ ಹೇಳ್ತೀನಿ. ನಾನಂತೂ ನಿಜವಾಗ್ಲೂ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಯಾವ ಪ್ರಾಡಕ್ಟು, ಆಮೇಲೆ ನನ್ನ ಪ್ರಮೋಷನ್ಸ್ ನಿಮಗೆಲ್ಲ ಗೊತ್ತು, ನಿಮ್ಗೆ ಯಾವ ಡಿಸ್ಕೌಂಟ್ಸ್ ಅದೆಲ್ಲ ಏನೂ ಸಿಕ್ಕಲ್ಲ, ನಾನು ಪೇಡ್ ಪ್ರಮೋಷನ್ಸ್ ಮಾಡಲ್ಲ, ದುಡ್ಡು ಕೊಟ್ಟು ತಂದಿರೋದು, ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಚೆನ್ನಾಗಿದೆ, ತಗೋಬೋದು, ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತೀನಿ. ಹಾಗೆ ಈ ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿದ್ರೆ, ಇಷ್ಟ ಆದರೆ ಈ ರಿವ್ಯೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮರಿಬೇಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಯಾವ್ಯಾವ ಥರ ಪಾತ್ರೆಗಳನ್ನು ನಾವು ಡಿಶ್ ವಾಷರ್ಗೆ ಹಾಕಕ್ಕೆ ಬರಲ್ಲ ಅಂತ ನಾನು ಹೇಳ್ತೀನಿ. ಈಗ ಮೊದಲನೇದಾಗಿ, ಬೆಳಗ್ಗೆ ರೊಟ್ಟಿ ಮಾಡಿದ ಹೆಂಚು, ಕಬ್ಬಿಣದ ಹೆಂಚಲ್ವಾ, ಇದನ್ನ ಹಾಕೋ ಹಾಗಿಲ್ಲ, ಹಾಕಿದ್ರೆ ರಸ್ಟ್ ಬಂದಾಗ ಥರ ಆಗತ್ತೆ. ಹಾಗೆ ಇಂಡಾಲಿಯಂ ಪ್ಲೇಟ್, ಇದು ಒಂದ್ಸಲ ಟೆಸ್ಟ್ ಮಾಡಕ್ಕಂತಾನೆ ಹಾಕಿದ್ದೀನಿ ನೋಡಿ ಹೇಗಾಗಿದೆ. ಮಧ್ಯದಲ್ಲಿ ಒಂದು ಪಾರ್ಸೆಲ್ ಕೂಡ ಬಂತು, ಇಸ್ಕೊಂಡು ಬಂದೆ, ಅದು ಏನಂತ ತೋರಿಸ್ತೀನಿ ನಿಮ್ಗೂ. ಹಾ, ಓಕೆ, ಸ್ಯಾಂಡಲ್ವುಡ್ ಅಂಡ್ ಟ್ಯಾಮ್ರೆಡ್ ಅಂತ ಇದೆಯಪ್ಪ, ಪರ್ಫೆಕ್ಟ್ ಶೈನ್ ಸ್ಪ್ರೇ, ಬ್ರಾಸ್ ಮತ್ತೆ ಕಾಪರ್ ತೊಳಿಯೋಕೆ ಅಂತ ಇದೆ. ನಾನು ಫಸ್ಟ್ ಟೈಮ್ ತರಿಸಿರೋದು, ಯೂಸ್ ಮಾಡದೆ ಹೊರತು ನಮಗೂ ಅರ್ಥ ಆಗಲ್ಲಲ್ವಾ ಯಾವ ಪ್ರಾಡಕ್ಟ್ ಹೇಗಿರುತ್ತೆ ಅಂತ, ನಮಗೂ ಗೊತ್ತಾಗಲ್ಲ. ಎಸ್ ನೋಡೋಣ, ಇದು ಬ್ರಾಸ್ ಪ್ಲೇಟು, ಏನು ಮೆನ್ಷನ್ ಮಾಡಿಲ್ಲ, ನೋಡೋಣ. ನಾನೇ ಒಟ್ಟಿಗೆ ನೋಡಲಿಲ್ವಾ, ಹೌ ಟು ಯೂಸ್, ಅಪ್ಲೈ ದ ಶೂಸ್ ಬಿ ಡೈರೆಕ್ಟ್ಲಿ ಅಂದರೆ ಯುಟೆನ್ಸಿಲ್ ರಬ್ ಜೆಂಟ್ಲಿ ಇಂದ ಮೆಟಲ್ ವಿತ್ ಸಾಫ್ಟ್ ಸ್ಕ್ರಬ್ಬರ್ ರಿನ್ಸ್ ವಿತ್ ಕ್ಲೀನ್ ವಾಟರ್ ವೈಟ್ ಕಾಟನ್ ಕ್ಲಾತ್. ಏನು ಇಲ್ವಂತೆ, ಸ್ಪ್ರೇ ಮಾಡೋದಂತೆ, ಸ್ಪ್ರೇ ಮಾಡಿಬಿಟ್ಟು ನೀರಲ್ಲಿ ತೊಳೆದು ಬಿಡಿ ಸಾಕು ಅಂತ ಕೊಟ್ಟಿದ್ದಾರೆ, ನೋಡೋಣ. ನಾ ಹೇಳ್ದಂಗೆ ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತಾ, ತುಂಬ ಉಜ್ಜವಾಗಿಲ್ಲ, ತಿಕ್ಕಾಗಿಲ್ಲ ಅಂತ ಹೇಳಿದರು. ಚೆನ್ನಾಗಾಯ್ತು ನೋಡಿ, ಚೆನ್ನಾಗಂತೂ ಆಯಿತು. ಇದು ಕಪ್ಪಾಗತ್ತಾ ಇಲ್ಲ, ಸ್ವಲ್ಪ ಕೆಲವೊಂದು ದಿನ ಗೊತ್ತಾ, ತೊಳೆದ ತಕ್ಷಣನೇ ಕಪ್ಪಾಗತ್ತೆ, ಒಂದು ಗಂಟೆ ಬಿಟ್ಟು ಕಪ್ಪಾಗತ್ತೆ, ಒಂದು ದಿನಕ್ಕೆ ಕಪ್ಪಾಗ್ಬಿಡುತ್ತೆ. ನೋಡಿಬಿಟ್ಟು ನಾನು ನಿಮಗೆ ಆಮೇಲೆ ರಿವ್ಯೂ ಕೊಡ್ತೀನಿ. ಇದ್ರದ್ದು ಹೆಸರು ಏನು ಗೊತ್ತಾ, ಶುದ್ಧಮ್ ಅಂತ. ಯಾವುದೇ ನಿಮಗೆ ಕೂಪನ್ ಕೋಡ್ ಇಲ್ಲ, ಅಲ್ಲಿ ಡಿಸ್ಕೌಂಟ್ಸ್ ಅಂತೂ ಸಿಗಲ್ಲ, ಯಾಕಂದರೆ ಪೇಯ್ಡ್ ಪ್ರಮೋಷನ್ಸ್ ನಾನು ಮಾಡೋದಲ್ಲ, ಹಾಗಾಗಿ ನಿಮ್ಗೆ ಯಾವುದೇ ಕೂಪನ್ ಕೋಡ್ ನಾನು ಕೊಡಲ್ಲ. ಇದು ನಾನು ಅಮೆಝಾನಲ್ಲಿ ಬುಕ್ ಮಾಡಿ ತರಿಸಿದ್ದು, ಶುದ್ಧಮ್ ಅಂತೆ. ನೋಡಿ, ಚೆನ್ನಾಗಂತೂ ಆಯಿತು, ಇಲ್ಲ ಅಂತಲ್ಲ, ನೋಡೋಣ. ಹಾಗೆ ಈ ಪ್ಲೇಟ್ ಯಾವ ಕಲರ್ ಆಗಿದೆ ನೋಡಿ, ಇದನ್ನ ಟೆಸ್ಟ್ ಮಾಡೋಕ್ಕಿದೆ, ಇನ್ನು ಉಪಯೋಗಿಸಲ್ಲ ನಾನು, ಟೆಸ್ಟ್ ಮಾಡೋಕ್ಕಂತ ನಾನು ಇದನ್ನ ಡಿಶ್ ವಾಷರ್ನಲ್ಲಿ ಹಾಕಿದ್ದು. ಫುಲ್ ಕಪ್ಪಾಗಿ ಹೋಗಿದೆ, ಇಂಡಾಲಿಯಮ್ಮು ಸ್ವಲ್ಪ ಶೈನ್ ಆದರೂ ಇತ್ತು, ಅದು ಪೂರ್ತಿ ಹೋಗಿದೆ. ಹಾಗೆ ಇದನ್ನ ತಗೋಬೇಕಾ ಬೇಡ ಅನ್ನೋದು ನೀವು ಡಿಸೈಡ್ ಮಾಡಿ, ಯಾಕಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳ್ತಾ ಇದ್ದೀನಿ ನಾನು. ಟೀ ಪಾತ್ರೆಗಳು ಪೂರ್ತಿ ಈ ಥರ ಆಗಿರುತ್ತೆ, ಎಲ್ಲರೂ ಮನೆಯಲ್ಲೂ ಕಾಮನ್, ಇದೇ ನಮ್ಮ ಮನೆ ಅಷ್ಟೇ ಅಲ್ಲ ನೋಡಿ. ಈ ಥರ ಆಗಿರೋ ಪಾತ್ರೆಗಳನ್ನ ಹಾಕಿದಾಗ ಫುಲ್ ಕ್ಲೀನ್ ಆಗಲ್ಲ. ಹಾಗೆ ಇನ್ನೊಂದು, ಸಿಂಕಿಗೆ ಹಾಕುವಾಗನೇ ನಮ್ಮ ಮನೇಲಿ ನಾವು ಅದರಲ್ಲಿರೋ ಕರಿಬೇವು, ಸೊಪ್ಪು ಮತ್ತು ಏನೇ ಇದ್ರೂ ತೆಗೆದ್ಬಿಟ್ಟು ಹಾಕ್ಬಿಟ್ಟಿರ್ತೀವಲ್ವಾ,
ಅದೇ ತರನೇ ನಾವು ಡಿಶ್ ವಾಷರ್ಗೂ ಕೂಡ ನಾವು ಇಡಬೇಕಾಗತ್ತೆ. ಅಂದ್ರೆ ಎಲ್ಲದನ್ನು ತೆಗೆದು ಇಟ್ಟರೆ ಕ್ಲೀನ್ ಆಗಿ ತೊಳೆಯುತ್ತೆ. ಅದ್ರ ಡೆಮೋ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಟೀ ಪಾತ್ರೆ, ಮುದ್ದೆ ಮಾಡಿದ ಪಾತ್ರೆ, ಮುದ್ದೆ ಅಲ್ಲ ರೊಟ್ಟಿಗೆ ಸರಿ ಮಾಡ್ತೀವಲ್ಲ ಆ ಪಾತ್ರೆ, ಇದು ಕ್ಲೀನ್ ಆಗ್ಬೋದು ಬಟ್ ನಾನು ಅದನ್ನ ಇಟ್ಟಿಲ್ಲ. ಹಾಗೆ ಇದು ಪ್ಲಾಸ್ಟಿಕ್ ಪ್ಲೇಟ್, ಇದು ಫ್ರೂಟ್ಸ್ ಕಟ್ ಮಾಡಿಟ್ಟಿದ್ದೆ ಪ್ಲಾಸ್ಟಿಕ್ ಪ್ಲೇಟು, ಇದೆರಡು ಪ್ಲಾಸ್ಟಿಕ್ ಪ್ಲೇಟ್ ಇಟ್ಟರೆ ಏನಾಗುತ್ತೆ ಅನ್ನೋದು ತೋರಿಸ್ತೀನಿ ನಾನು. ಹಾಲು ಸೋಸಕ್ಕೆ ತೊಗೊಂಡ್ರು ಇದು ಏನೋ ಒಂದು ಟೀ ಪೌಡ್ರ ಏನೋ ತೊಗೊಂಡಾಗ ಗಿಫ್ಟ್ ಕೊಟ್ಟಿದ್ರು, ಇದು ಫ್ರೀ ಕೊಟ್ಟಿದ್ರು, ಏನಕ್ಕೂ ಫ್ರೀ ಬಂದಿತ್ತು. ಅದು ಫ್ರೀ ಬಂದಿದ್ದು ಜರಡಿ ಬಿಸಾಕಲಾರ್ದ ಹಾಗೆ ಇಟ್ಟಿದೆ. ಬಟ್ ಹಾಲು ಸೋಸ್ಕೋತೀನಿ ಬೆಳಗ್ಗೆ, ತಣ್ಣಗಿರೋ ಹಾಲು ತಂದು ಕೊಡ್ತಾರಲ್ಲ ತಣ್ಣಗಿರೋದಕ್ಕೆ ಬಳಸ್ಬೋದು ಈ ಥರ ಪ್ಲಾಸ್ಟಿಕ್, ಲೋ ಕ್ವಾಲಿಟಿ ಪ್ಲಾಸ್ಟಿಕ್. ಬಿಸಿ ಪದಾರ್ಥ ಹಾಕಿದಾಗ ಇದರಲ್ಲಿರೋ ಕೆಮಿಕಲ್ ನಮ್ಮ ಹೊಟ್ಟೆ ಸೇರುತ್ತೆ, ಹಾಗಾಗಿ ಈ ಥರ ಪ್ಲಾಸ್ಟಿಕ್ಗಳನ್ನೆಲ್ಲ ಬಳಸಬೇಡಿ. ಇದನ್ನು ಹಾಲು ಸೋಸಕ್ಕಂತ ಇಟ್ಟಿದ್ದು, ಇದು ಡಿಶ್ ವಾಷರ್ಗೆ ಹಾಕಕ್ಕೆ ಬರಲ್ಲ. ಇದೆಲ್ಲ ಹಾಕ್ಬೋದು ಬಟ್ ಆ ಪಾತ್ರೆ ಒಳಗೆ ಹಾಕಿಲ್ಲ. ನಂದೊಂದು ಟೀ ಪಾತ್ರೆ, ನಮ್ಮ ಮನೆಯವ್ರದ್ದೊಂದು ಟೀ ಪಾತ್ರೆ, ಯಾಕಂದರೆ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ಒಬ್ಬೊಬ್ರದ್ದು. ಒಂದ್ಸಲ ನಾನು ಹಂಗೆ ಬಿಸಿ ಮಾಡೆಲ್ಲ ಕುಡಿಯಲ್ಲ ನಮ್ಮ ಮನೇಲಿ. ಇದು ಒಂದು ಟೀ ಪಾತ್ರೆ, ಕೆಲಸದವ್ರು ಮಾಡಿದ್ನಲ್ಲ ಈಗ ಅದು ಒಂದಿದೆ. ಹಾಲಿನವರು ನನಗೆ ಹಾಲು ತಂದುಕೊಡೋ ಬಾಟಲ್ ಇದು. ಓಕೆ, ಇದು ಪ್ಲಾಸ್ಟಿಕ್ ಭಾಳ ಮಾಡೋ, ಒಂದು 50 ರೂಪಾಯಿ ಪ್ಲಾಸ್ಟಿಕ್ ಬಾಟ್ಲ್ ಇರ್ಬೋದು ಇದು. ಇದನ್ನೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂತ ಒಂದು ಹಾಕ್ಬಿಟ್ಟು ನೋಡಿ ಇಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ. ಓಕೆನಾ, ಗ್ಯಾಸ್ ಸ್ಟೋವ್ ಮೇಲೆ ಇರುತ್ತಲ್ಲ ಸ್ಟ್ಯಾಂಡು, ಇದು ಕಬ್ಬಿಣದಾಗಿರೋದ್ರಿಂದ ಇದನ್ನ ಹಾಕಬಾರ್ದು. 1 ಲೀಟರ್ ವಾಟರ್ ಬಾಟ್ಲ್ ಇದು, 1 ಲೀಟರ್ ಬಾಟ್ಲು ಹಾಲಿಗೆ ಅಂತ ಇಟ್ಟಿದ್ದಿದ್ದು. ಇದು 1/2 ಲೀಟರ್ ಆಗಿದೆ, ಅಂದರೆ ಡಿಶ್ ವಾಷರ್ಲಿ ಇಟ್ಟಿದ್ದಕ್ಕೆ ಏನಾಗಿದೆ ಅಂತ ಶೇಪ್ ನೋಡಿ. ಕ್ಯಾಪ್ ಹಾಕಿದ್ದಿಲ್ಲ, ಕ್ಯಾಪ್ ಚೆನ್ನಾಗಿದೆ, ಬಾಟಲ್ ನೋಡಿ ಹೇಗಾಗಿದೆ ಅಂತ. ಸೊ ಡಿಶ್ ವಾಷರಲ್ಲಿ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ಸ್ ಹಾಕಿದರೆ ಇದೇ ಥರ ಆಗುತ್ತೆ. ಸೊ ಪ್ಲಾಸ್ಟಿಕ್ ಹಾಕ್ಕೊಡ್ದು. ಸೊ ಇದು ಯೂಸ್ಫುಲ್ಲಾ ಇಲ್ವಾ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಬೇಗ ಬೇಗ ಈ ಪಾತ್ರೆಗಳನ್ನು ತೊಳ್ಕೊಂಡ್ಬಿಡ್ತೀನಿ. ಇದು ನಮ್ಮ ಬಾಶ್ ಡಿಶ್ ವಾಷರ್. ಬಾಶ್ದ ಯಾಕೆ ತಗೊಂಡೆ ಅಂತಂದರೆ, ತುಂಬ ರಿವ್ಯೂಸ್ ನೋಡಿದೆ ಗೂಗಲಲ್ಲಿ, ಸರ್ಚ್ ಮಾಡಿ ನೋಡುವಾಗ ತುಂಬ ಅಂದರೆ ಇಂಡಿಯನ್ ಫ್ಯಾಮಿಲೀಸ್ಗೆ ವೆರಿ ಫ್ರೆಂಡ್ಲಿ ಅನಿಸಿದ್ದು ಬಾಶ್. ಇದ್ರ ಬಗ್ಗೆ ತುಂಬ ವಿಷಯಗಳು ಹೇಳೋದಿದೆ, ಯಾಕಂದರೆ ತುಂಬ ಜನಕ್ಕೆ ತೊಗೋಬೇಕಾ ತೊಗೋಬಾರ್ದ, ನಾನು ಕೂಡ ತುಂಬ ವರ್ಷಗಳಿಂದ ತೊಗೊಳ್ಳಾ ಬೇಡವಾ ತೊಗೊಳ್ಳಾ ಬೇಡವಾ ಅಂತ ಯೋಚನೆ ಮಾಡ್ತಾನೆ ಇದ್ದೋಳು. ಹೊಸಮನಾಗಿ ಹೋದ್ಮೇಲೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡೆ, ಬಟ್ ಎಷ್ಟು ಸ್ಟ್ರೆಸ್ ಆಗ್ತಾ ಇತ್ತು, ಹಾಗಾಗಿ ತೊಗೊಳ್ಳೇಬೇಕಾಯಿತು. ಬನ್ನಿ, ಈಗ ಮಧ್ಯಾಹ್ನ ಲಂಚ್ ಆಯಿತು, ಈಗಷ್ಟೇ ಅಡುಗೆ ಮಾಡಿದ್ದು ನೋಡಿದ್ರಿ ನೀವು, ಲಂಚ್ ಆಗಿದೆ. ಪಾತ್ರೆ ಆಲ್ರೆಡಿ ಇದೆಯಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಇದರಲ್ಲಿ 2 ಟ್ರೇ ಬರುತ್ತೆ, ಓಕೆ, ಮೇಲೊಂದು ಕೆಳಗೊಂದು ಬರುತ್ತೆ. ಕೆಳಗಿಂದು ದೊಡ್ಡ ದೊಡ್ಡ ಪಾತ್ರೆಗಳು ಇಡಲಿಕ್ಕೆ ಮಾಡಿರೋಂಥ ಟ್ರೇ ನೀವು ನೋಡ್ಬೋದು. ಆಗಲೇ ಒಂದು ಹಾಲಿನ ಪಾತ್ರೆ, ಒಂದು ಕುಕ್ಕರ್ ಇಟ್ಟಿದ್ದೀನಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋಂಥ ಪ್ಲೇಟು, ಕುಕ್ಕರ್ದು ಗ್ಯಾಸ್ಕೆಟ್ ತೆಗೆದ್ಬಿಟ್ಟು ಇಡಬೇಕು, ಲಿಡ್ ಇಟ್ಟಿದ್ದೀನಿ ಕ್ಲೋಸ್ ಮಾಡೋವಂಥದ್ದು. ಹಾಗೆ ಇದು ನನ್ನ ಆಟ ನೀಡರು. ಈಗ ಯಾಕೆ ನಾನು ಬೆಳಗ್ಗೆ ಆನ್ ಮಾಡಿಲ್ಲ ಗೊತ್ತಾ, 1/2 ಅಷ್ಟೇ ಫಿಲ್ ಆಗಿರುತ್ತೆ, ಫುಲ್ ಆದಮೇಲೆ ಆನ್ ಮಾಡಿದ್ರೆ ಒಳ್ಳೇದಲ್ವಾ ಅಂದ್ಕೊಂಡು ಬ್ರೇಕ್ಫಾಸ್ಟ್ ತುಂಬಿದ್ದೀನಿ. ಬ್ರೇಕ್ಫಾಸ್ಟ್ನೆಲ್ಲ ಜೋಡಿಸಿದ್ದೀನಿ, ಇವಾಗ ಲಂಚಿಂದು ಹಾಕ್ಬಿಡ್ತೀನಿ ನಿಮ್ಗೆ ತೋರಿಸ್ತೀನಿ. ಊಟದ ತಟ್ಟೆ ಇಲ್ಲೇ ಜೋಡಿಸ್ಬೋದು, ಬೇಕಾದಷ್ಟು ಜಾಗ ಇದೆ ಊಟದ ತಟ್ಟೆ ಜೋಡಿಸೋಕ್ಕೆ. ಕಪ್ ಇದೆ, ಕಪ್ಗಳನ್ನ ಇಲ್ಲಿ ಜೋಡಿಸ್ಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ಆಯ್ತಾ, ಈಗ ಆಲ್ಮೋಸ್ಟ್ ಆಗಿದೆ, ತೋರಿಸ್ಬಿಡ್ತೀನಿ ನಿಮಗೆ. ಸೆರಾಮಿಕ್ ಕಪ್ಸು, ಇಲ್ಲೆಲ್ಲ ಸ್ಪೂನ್ಸ್ ಜೋಡಿಸಿದ್ದೀನಿ ನಾನು, ಸ್ಪೂನ್ಸ್ ಕಾಣಿಸ್ತಾ ಇದೆಯಾ? ಹಾಗೆ ಅದ್ರ ಕೆಳಗಡೆ ಟೀ ಕಪ್ಸ್ ಇದೆ, ಸ್ಪೂನ್ಸಿನ ಈ ಒಂದು ಕ್ಲೋಸ್ ಮಾಡ್ಬೋದು ಆ್ಯಕ್ಚುಲಿ ಈ ಪ್ಲೇಟ್ನ, ನಾನು ಆಮೇಲೆ ತೋರಿಸ್ತೀನಿ, ವಾಶ್ ಆದಮೇಲೆ ತೋರಿಸ್ತೀನಿ. ಮಿಕ್ಸರ್ ಜಾರ್ ಇಟ್ಟಿದ್ದೀನಿ, ಹಾಗೆ ಚಿಕ್ಕ ಚಿಕ್ಕ ಪ್ಲೇಟು, ಸ್ಪೂನ್ಸು, ಮಜ್ಜಿಗೆ ಕಡ್ದಿದ್ದು, ಇದು ಶರ್ನರು ಎಲ್ಲ ಇಟ್ಟಿದ್ದೀನಿ ನಾನು. ಇನ್ನು ಕೆಳಗಡೆ ನೋಡಿದ್ರೆ ಆಟ ನೀಡಿಂಗ್ ಜಾರು, 2 ಕುಕ್ಕರ್ ಇಟ್ಟಿದ್ದೀನಿ ನಮ್ಮದು ಡೈಲಿ ಬಳಸುವಂಥದ್ದು, ಆಮೇಲೆ ಊಟದ ತಿಂಡಿದ್ದು ತಟ್ಟೆಗಳು, ಬಟ್ಲು ಎಲ್ಲ ಇಟ್ಟಿದ್ದೀನಿ. ಎಲ್ಲ ಪಾತ್ರೆನೂ ಉಲ್ಟಾನೇ ಇಡಬೇಕು, ಉಲ್ಟಾ ಇಟ್ಟರೆ ಮಾತ್ರ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ಡಿಟರ್ಜೆಂಟ್ ಟ್ಯಾಬ್ಲೆಟ್ಸ್ ಹಾಕ್ಬೋದು, ಇಲ್ಲಾಂದರೆ ಅದಕ್ಕಂತಲೇ ಬರುವಂಥ ಡಿಶ್ ವಾಷಿಂಗ್ ಪೌಡರ್ ಕೂಡ ಇದೆ. ಡಿಶ್ ವಾಷಿಂಗ್ ಪೌಡರ್ನ ಹಾಕಬೇಕು, ಅಲ್ಲೊಂದು ಮಾರ್ಕಿಂಗ್ ಇದೆ, ತುಂಬ ಪಾತ್ರೆ ಇದ್ದರೆ ಫುಲ್ ಹಾಕಬೇಕು, 1/2 ಪಾತ್ರೆ ಇತ್ತು ಅಂತಂದರೆ 15 ಅಂತ ಇದೆ ಅಲ್ಲಿ, ಅಷ್ಟು ಹಾಕಿದರೆ ಸಾಕು. ನಾನು ಫುಲ್ ಹಾಕಿದ್ದೀನಿ, ಈಗ ಇದನ್ನು ಕ್ಲೋಸ್ ಮಾಡೋಣ. ಇಲ್ಲೆಲ್ಲ ನೀರು ಬಿದ್ದಿರುತ್ತೆ ಹೆಂಗಪ್ಪ ಅಂದರೆ, ಇದು ಕೂಡ ಫುಲ್ ಕ್ಲೀನ್ ಆಗಿರುತ್ತೆ, ನಿಮಗೆ ಆಮೇಲೆ ತೋರಿಸ್ತೀನಿ ನಾನು. ಈಗ
ಆನ್ ಮಾಡೋಣ. ಆನ್ ಮಾಡ್ಬಿಟ್ಟು ಎಕ್ಸ್ಪ್ರೆಸ್ ಪಾಕಲ್ ಅಂತ ಪ್ರೆಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅದು ಟೈಮ್ ಕಡಿಮೆ ತಗೊಳುತ್ತೆ, ಪಾತ್ರೆ ಕೂಡ ತುಂಬ ಕ್ಲೀನ್ ಆಗಿರುತ್ತೆ. ಇಲ್ಲಿ ಮೇಲಿರೋದು ಇಂಟೆನ್ಸಿವ್ ಕಡಾಯಿ, ಅದು ಆಮೇಲೆ ತೋರಿಸ್ತೀನಿ ನಿಮಗೆ. ಈಗ ಸ್ಟಾರ್ಟ್ ಆಗಿದೆ, ಅದು ಮುಗಿದ್ಮೇಲೆ ಖಾಲಿ ಮಾಡಿ ಅದ್ರ ಬಗ್ಗೆ ನಿಮಗೆ ಫಂಕ್ಷನ್ಸ್ ತೋರಿಸ್ತೀನಿ, ಹೇಗೆ ತೊಳೆದಿದೆ ಅಂತ ಕೂಡ ತೋರಿಸ್ತೀನಿ. ನೋಡ್ಬೋದು ಮೆಷಿನ್ ಆಫ್ ಆಗಿದೆ, ಪಾತ್ರೆ ಹೇಗೆ ತೊಳೆದಿದೆ ನಿಮ್ಗೆ ಈಗ ತೋರಿಸ್ತೀನಿ. ತೆಗೆದ ತಕ್ಷಣ ಫುಲ್ ಸ್ಟೀಮ್ ಬರುತ್ತೆ, ಅದನ್ನು ಅಬ್ಸರ್ವ್ ಮಾಡಿ. ಸ್ಟೀಮ್ ಹೋಗಿದೆ, ತುಂಬ ಹೊತ್ತಾಯ್ತಲ್ವಾ, ಬಿಸಿ ಗಾಳಿ ಬರ್ತಾ ಇದೆ ಹೊರಗಡೆ. ಇವಾಗ ನಾನು ನಿಮಗೆ ಒಂದೊಂದೇ ತೋರಿಸ್ತೀನಿ ಎಷ್ಟು ಮಟ್ಟಿ ಕ್ಲೀನ್ ಆಗಿದೆ ಅಂತ. ಓಕೆನಾ, ನಾನು ಹೇಳಿದ್ನಲ್ಲ ಎಲ್ಲ ಉಲ್ಟಾ ಇಡಬೇಕು ಅಂತ. ಎಲ್ಲ ಉಲ್ಟಾ ಇಟ್ಟರೆ ಮಿಕ್ಸರ್ ಜಾರಲ್ಲಿ ಈ ರೀತಿ ನೀರು ಇರುತ್ತೆ. ಮಾಡಿದ್ದು ಬಿಸಿ ಇದೆ ಪಾತ್ರೆಗಳಿಂದ, ಸೆರಾಮಿಕ್ ಮಾತ್ರ ಹೊಸದಾದಂಗೆ ಆಗುತ್ತೆ, ಎಲ್ಲ ಹೊಸ ತಂದಿದ್ದೀವೇನೋ ಅನ್ನೋ ಮಟ್ಟಿ ಅಷ್ಟು ಮಟ್ಟಿ ಕ್ಲೀನ್ ಆಗುತ್ತೆ. ನೋಡಿ ಬೌಲು, ಇಷ್ಟು ಪಾತ್ರೆ ತೊಳಿಲಿಕ್ಕೆ ನಂಗೊಂದು ಗಂಟೆ ಬೇಕಿತ್ತು, ಎಷ್ಟು ಕ್ಲೀನ್ ಆಗಿದೆ. ಏನಂದ್ರೆ ಸ್ಪೂನ್ ಹಿಂಭಾಗದಲ್ಲೆಲ್ಲ ಕಪ್ಪಾಗಿರುತ್ತೆ, ಎಷ್ಟೋ ಸಲ ನಂದು ಅಮ್ಮನೇಲಿ ಅಷ್ಟೇ ಇಲ್ಲ, ಎಲ್ಲರ ಮನೇಲೂ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಇನ್ನೊಂದು ಅಮೇಝಿಂಗ್ ಏನಂತ ತೋರಿಸ್ತೀನಿ, ಜರಡಿ. ಈ ಟೀ ಜರಡಿಗಳನ್ನ ನಾನು ತಿಂಗಳಿಗೆ ಒಂದ್ಸಲ ಎರಡು ಸಲ ಏನು ಮಾಡಬೇಕಿತ್ತು ಅಂದರೆ ಬಿಸಿ ಮಾಡಿ 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 ಸ್ಕ್ರಬ್ ಮಾಡಬೇಕಿತ್ತು. ಈಗ ನೋಡಿ ಹೇಗಾಗಿದೆ ಅಂತ ನೋಡಿ, ಒಂದು 3 ವಾಶ್ 4 ವಾಶಿಗೆ ಆಲ್ಮೋಸ್ಟ್ ಹೋಗಿದೆ. ಇಲ್ಲಿ ನೋಡ್ಬೋದು ನೀವು ಆ ಟೀದು ವೇಸ್ಟ್ ಇದೆಲ್ಲ ಈಗ ಬರ್ತಾ ಇದೆ ನೋಡಿ, ಉಗುರಲ್ಲಿ ಕಾಣಿಸುತ್ತೆ ನೋಡಿ, ಅದು ಹಿಂಗಂದ್ರೂ ಬರುತ್ತೆ. ಅಂದರೆ ಡೇ ಬೈ ಡೇ ಇಲ್ಲೆಲ್ಲ ಹೊರಗೆ ಬಂದಿದೆ ನೋಡಿ, ಕಾಣಿಸ್ತಿದೆ ಎಲ್ಲ ಹೊರಗೆ ಬರ್ತಾ ಇದೆ ನೋಡಿ ಟೀದು. ಸೊ ಇದು 3-4 ವಾಶಿಗೆ ಇಷ್ಟು ಚೆನ್ನಾಗಿ ಕ್ಲೀನಾಗಿದೆ, ಹೊಸ ಜರಡಿ ಆದಂಗೆ ಆಗಿದೆ. ನಂಗೆ ಇದು ಬಹಳ ಖುಷಿ ಆಯ್ತು, ಎಷ್ಟು ಫೋರ್ಸ್ಫುಲಿ ಇದು ಸ್ಪ್ರೇ ಆಗ್ತಾ ಇರ್ಬೋದು ನೋಡಿ. ಇಲ್ಲಿ ನೋಡಿ, ನಾನು ತೆಗೆದು ತೆಗೆದು ಹಾಗೆ ಜೋಡಿಸ್ಕೊಂಡ್ಬಿಡ್ತೀನಿ, ಬಟ್ ನಿಮಗೆ ತೋರ್ಸೋಕ್ಕೋಸ್ಕರ ಇದಿದೆಲ್ಲ. ಇದನ್ನ ನಾವು ಮೇಲೆ ಕೆತ್ತಬಹುದು, ಹಾಗೆ ಕೆಳಗಡೆಗೆ ಫೋಲ್ಡ್ ಕೂಡ ಮಾಡ್ಬೋದು ಕಪ್ಸ್ ಎಲ್ಲ ಜೋಡಿಸಕ್ಕೆ. ಟೀ ಕಪ್ಸ್ ಓಕೆ, ಕೆಳಗಡೆ ತೋರಿಸ್ತೀನಿ. ಇದು ಬೇಕಾದ್ರೆ ಫುಲ್ ತೆಗಿಬೋದು ನಾವು. ಇಲ್ಲೂ ಕೂಡ ಒಂದು ಪ್ರಾಬ್ಲಮ್, ಈ ಆಲ್ಟರ್ನೇಟಿಂಗ್ ಜಾರ್ ಮೇಲೆ ನೀರು ನಿಂತಿದೆ. ದಾಲ್ ಮಾಡಿದ್ನಲ್ಲ, ಪರ್ಫೆಕ್ಟ್ಲಿ ಕ್ಲೀನ್ ಆಗಿದೆ. ಇನ್ನೂ ಸ್ವಲ್ಪ ನೀರಿದೆಯಲ್ಲ ಅಂದ್ರೆ ಇಲ್ಲ, ಈ ತರ ಕುಕ್ಕರು ಏನ್ ಮೇಲ್ಭಾಗದಲ್ಲಿ ನೀರು ಇರುತ್ತಲ್ಲ ಅದೆಲ್ಲ ಸಿಡಿದ್ರೆ ಮಾತ್ರ ಈ ತರ ನೀರು ಇಲ್ಲ, ಕಂಪ್ಲೀಟ್ ಡ್ರೈ ಆಗಿರುತ್ತೆ. ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ. ನನಗೆ ಮಾತ್ರ ಲೈಫ್ ಸೇವಿಂಗ್ ಅನಿಸ್ತಾ ಇದೆ, ನಂಗೆ ತುಂಬ ಖುಷಿ ಆಗಿದೆ ನಿಜವಾಗ್ಲೂ ತಗೊಂಡು. ಒಂದು ಕ್ಷಣಕ್ಕೂ ನಂಗೆಲ್ಲೂ ನನ್ನ ತಪ್ಪು ಮಾಡಿದ್ನ ತಗೊಂಡಿದ್ದು ಒಳ್ಳೇದಾದ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಅನಿಸಿಲ್ಲ. ಇದು ಹಾಲಿನ ಪಾತ್ರೆ, ಹಾಲಿನ ಪಾತ್ರೆಗಳು ನಿಮಗೆಲ್ಲ ಗೊತ್ತು ಹೇಗಾಗಿರುತ್ತೆ ಅಂತ. ಇದು ಹಾಲಿನ ಪಾತ್ರೆ, ಎಣ್ಣೆ ಅಂಶ ಇರೋ ಪಾತ್ರೆಗಳಲ್ಲಿ ಸೂಪರ್ ಕ್ಲೀನ್ ಆಗುತ್ತೆ. ಇದು ನನ್ನ ಹಾನೆಸ್ಟ್ ರಿವ್ಯೂ, ನಿಮ್ಮೆಲ್ರಿಗೂ ಇದು ಇಷ್ಟ ಆಗಿದ್ರೆ ತಗೋಬೋದು. ಹಾಗೆ ಇದರಲ್ಲಿ 14 ಪ್ಲೇಟ್ಸ್ ಅಂತಲೂ ಬರುತ್ತೆ, 13 ಪ್ಲೇಟ್ಸ್ ಅಂತಲೂ ಬರುತ್ತೆ. ನಾನು ತೊಗೊಂಡಿರೋದು 13 ಪ್ಲೇಟ್ಸ್. 14 ಪ್ಲೇಟ್ಸ್ ಅವತ್ತು ಡಿಸ್ಪ್ಲೇ ಅವೈಲೇಬಲ್ ಇರಲಿಲ್ಲ. ಈಗ ಅನಿಸ್ತಾ ಇದೆ ಇದು ಸಾಕು, ನಮ್ಮ ಈ ಫ್ಯಾಮಿಲಿಗೆ ಸಾಕು, ಬೇಕಾದಷ್ಟು ಆಯಿತು ಅಂತ. ಸಿಕ್ಕಾಬಟ್ಟೆ ಪಾತ್ರೆ ಒಂದು ದಿನಕ್ಕೆ ಒಂದು ಲೋಡ್ ಹಾಕಿದರೆ ಸಾಕು, ನೆಮ್ಮದಿಯಾಗಿರ್ಬೋದು ಅಂತ ಅನಿಸ್ತಾ ಇದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.